ಬಿಪಿಎಲ್ ಒಂದು ಶಾಕ್ ಆದರೆ ಈಗ ಮತ್ತೊಂದು ಶಾಕ್ ಅನ್ನು ಕೊಡೋಕೆ ಸರ್ಕಾರ ಮುಂದಾಗಿದೆಯಾ? ಯಾವ್ಯಾವ ವಿಚಾರಗಳಲ್ಲಿ ಸರ್ಕಾರ ಶಾಕ್ ಕೊಡೋಕೆ ಮುಂದಾಗಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ರ ವರದಿಯನ್ನು ನಿಮ್ಮ ಮುಂದೆ ಇಡಬೇಕಾಗಿದೆ. ಈಗ ಸರ್ಕಾರ ಇಡ್ತಾ ಇರುವಂಥ ಮತ್ತೊಂದು ಹೆಜ್ಜೆ ಯಾವುದು? ಬಿಪಿಎಲ್ ಬಿಸಿ ಮಧ್ಯೆ ರಾಜ್ಯದ ಜನತೆಗೆ ಮತ್ತೊಂದು ಶಾಕ್ ಏನು ಅಂತಂದರೆ, ಗಾಯದ ಮೇಲೆ ಬರೆ ಎಳೆಯುವ ರೀತಿಯಲ್ಲಿ ಸರ್ಕಾರ ಏನಾದರೂ ಹೆಜ್ಜೆ ಇಟ್ಟಿದೆಯಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವಾ ಶುಲ್ಕ ಹೆಚ್ಚಳವನ್ನು ಮಾಡಿದ್ದಾರೆ. ಹೊರರೋಗಿ ಒಳರೋಗಿ ಲ್ಯಾಬ್ ಶುಲ್ಕ ಎಲ್ಲವೂ ಕೂಡ ಹೆಚ್ಚಳವಾಗಿದೆ. ಶೇಕಡ 15% ಶೇಕಡ 20% ಸೇವಾ ಶುಲ್ಕವನ್ನು ಹೆಚ್ಚಳ ಮಾಡಿದ್ದಾರೆ. ಇದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವಾ ಶುಲ್ಕ. ಗಮನಿಸ್ಕೊಳ್ಳಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವಾ ಶುಲ್ಕ ಹೆಚ್ಚಳವಾಗಿದೆ. ಆ ರೀತಿಯಲ್ಲಿ ಈಗ ಶೇಕಡ 15% ಶೇಕಡ 20% ಯಾಕೆ ನಾನು ಅದನ್ನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಸೇವಾ ಶುಲ್ಕವನ್ನು ಹೇಗೆ ಹೆಚ್ಚಳ ಮಾಡ್ತೀರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತ ಹೇಳಿ. ಸೇವಾ ಶುಲ್ಕ ಅದು ಆ್ಯಕ್ಚುಲಿ ಸರ್ಕಾರವೇ ಜನರಿಗೆ ಕೊಡ್ತಾ ಇರುವಂಥ ಸೇವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗ್ಯಾರಂಟಿಗಾಗಿ ಆಸ್ಪತ್ರೆಗಳ ಶುಲ್ಕ ಹೆಚ್ಚಳ ಬಳಕೆ ಇಲ್ಲ ಅಂತ ಹೇಳಿದ್ದಾರೆ. ಅದು ಸರ್ಕಾರಕ್ಕೂ ಹೋಗಲ್ಲ, ಅದು ಗ್ಯಾರಂಟಿಗೂ ಕೂಡ ಹೋಗಲ್ಲ. ಸೇವಾ ಶುಲ್ಕ ಹೆಚ್ಚಳ ಆಸ್ಪತ್ರೆಗಳ ಅಭಿವೃದ್ಧಿಗೆ ಹೋಗುತ್ತೆ ಅಂತಿದ್ದಾರೆ. ಅಭಿವೃದ್ಧಿ ಮಾಡೋಕ್ಕೂ ಕಾಸಿಲ್ಲ, ಅದು ಜನರಿಂದನೇ ಕಿತ್ಕೊಳ್ಳೋದು. ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಾಗಿ ಆಸ್ಪತ್ರೆಗಳ ಶುಲ್ಕವನ್ನು ಹೆಚ್ಚಳಕ್ಕೆ ಬಳಕೆ ಮಾಡಿಲ್ಲ, ಅದು ಸರ್ಕಾರಕ್ಕೂ ಹೋಗಲ್ಲ, ಗ್ಯಾರಂಟಿಗೂ ಹೋಗಲ್ಲ, ಅದು ಆಸ್ಪತ್ರೆಗಳ ಅಭಿವೃದ್ಧಿಗೆ ಹೋಗುತ್ತೆ. ಕಾರಣ, ಸರ್ಕಾರ ದುಡ್ಡೆಲ್ಲ ಗ್ಯಾರಂಟಿಗಳಿಗೆ ಹೋಗ್ತಾ ಇರೋದ್ರಿಂದ ಜನರಿಂದ ಮತ್ತೆ ತಗೋಬೇಕಲ್ಲ, ಆ ರೀತಿಯಲ್ಲಿ ತಗೋತಾ ಇದ್ದಾರೆ. ಬೇರೆ ಸೇವೆಗಳು ನೀಡಬೇಕು, ಸ್ವಚ್ಛತೆ, ಕ್ಲೀನಿಂಗು, ಸಣ್ಣ ಪುಟ್ಟ ಅದು ಆಸ್ಪತ್ರೆ ಸಮಿತಿ ಅವ್ರಿಗೆ ಏನು 10 ರೂಪಾಯಿದ್ದನ್ನು 15 ರೂಪಾಯಿ 20 ರೂಪಾಯಿ ಮಾಡಿರ್ತಾರೆ, 50 ರೂಪಾಯಿ ಇರೋದನ್ನು 75 ರೂಪಾಯಿ 80 ರೂಪಾಯಿ ಮಾಡಿರ್ತಾರೆ. ಇದು ARS ಸಮಿತಿ ಏನಿರ್ತದೆ, ಆಸ್ಪತ್ರೆ ARS ಸಮಿತಿಯ ತಾಲೂಕು ಆಸ್ಪತ್ರೆ ಅಧ್ಯಕ್ಷರು MLAಗಳೇ ಮತ್ತು ಜಿಲ್ಲಾ ಆಸ್ಪತ್ರೆ ಅದಕ್ಕೂ ಕೂಡ ಸ್ಥಳೀಯ ಶಾಸಕರೇ ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಸೊ ಅದು ಈ ಒಂದು ರೀತಿಯಾಗಿ ಅದನ್ನು ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ, ಯಾಕಂದರೆ ಭಾಳ ವರ್ಷಗಳ ನಂತರ ಮಾಡಿದ್ದಾರೆ. ಆ ದುಡ್ಡು ಸರ್ಕಾರದ ಕಡೆ ಏನು ಹೋಗಲ್ಲ, ಅದು ಆಸ್ಪತ್ರೆಯಲ್ಲೇ ಇರ್ತದೆ, ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು. ಅದನ್ನು ನೀವು ಇಟ್ಕೊಂಡು ಇದೇನು ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ. ಸೊ ಅದಕ್ಕೂ ಇದಕ್ಕೂ ಗ್ಯಾರಂಟಿಗೆ ಲಿಂಕ್ ಮಾಡ್ತಾ ಇಲ್ಲ ಸರ್. ಇಷ್ಟು ವರ್ಷ ಸೇವಾ ಶುಲ್ಕವನ್ನು ಹೆಚ್ಚಳ ಮಾಡದೇ ಇರೋವಂಥದ್ದು ಈಗ ಯಾಕೆ ಹೆಚ್ಚಳವಾಗ್ತಾ ಇದೆ? ಸರ್ಕಾರ ಇಲ್ಲಿಯವರೆಗೂ ಕೂಡ ಆಸ್ಪತ್ರೆಗಳಿಗೆ ಏನು ಬೇಕೋ ಅದನ್ನೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇತ್ತು. ಈಗ ಆಸ್ಪತ್ರೆಗಳಿಗೆ ಕೊಡೋಕ್ಕಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತಾ ಇರೋದ್ರಿಂದ ಅನುಮಾನ ಬರ್ತಾ ಇದೆ.